ನಮಸ್ಕಾರ ಶರಣ್ರಿ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಒಳಗೆ ಒಂದಾಗಿರುವಂತಹ ಜೋಳದ ತಾಲಿಪಟ್ಟನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡತ್ತೀನಿ ತುಂಬಾ ಸುಲಭ ಬೆಳಗ್ಗೆ ಬೆಳಿಗ್ಗೆ ಎಲ್ಲ ಲೇಡೀಸ್ಗೂ ಒಂದೇ ಟೆನ್ಷನ್ ಇರ್ತೈತಿ ಬೆಳಿಗ್ಗೆ ಏನು ಮಾಡೋಣಪ್ಪ ನಾಷ್ಟಕ್ಕೆ ಮಧ್ಯಾಹ್ನ ಏನು ಮಾಡೋಣ ಅಡುಗೆಗೆ ಹೇಳಿ ಸೊ ಅಂಥ ಟೈಮ್ ಒಳಗೆ ಏನು ಪ್ಲ್ಯಾನಿಂಗ್ ಇಲ್ಲ ಅಂದಾಗ ಬೆಳಗ್ಗೆ ಬೆಳಿಗ್ಗೆ ಆರಾಮಾಗಿ ಈ ಜೋಳದ ತಾಲಿಪಟ್ಟನ್ನು ಮಾಡ್ಕೊಂಡು ತಿನ್ಬೋದು ಕೆಲವೊಬ್ರು ಡಯಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ಅಂಥವ್ರಿಗೂ ಕೂಡ ಇದು ಒಳ್ಳೆಯ ರೆಸಿಪಿ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡ್ತತಿ ಅದ್ರ ಜೊತೆ ಹತ್ತೇ ನಿಮಿಷದೊಳಗೆ ಆಗ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತಾರೋ ಜೊತೆಗೆ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲೂ ಸಹ ಇದನ್ನ ಕೊಟ್ಟು ಕಳಿಸ್ಬೋದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಾಮನ್ ಆಗಿ ಇದನ್ನ ಮಾಡೇ ಮಾಡ್ತಾರೋ ಕರ್ನಾಟಕದ ಎಲ್ಲ ಭಾಗಗಳಿಂದ ನನ್ನ ಚಾನೆಲ್ನ ನೋಡ್ತಾ ಇರ್ತೀರಿ ಕೆಲವೊಬ್ರು ಜೋಳದ ತಾಲಿಪಟ್ಟನ್ನ ಟ್ರೈ ಮಾಡಿರೋದಿಲ್ಲ ಕೆಲವೊಬ್ರು ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಿ ಸೊ ಅಂತವ್ರಿಗೆ ಅಂತವರು ಈ ತಾಲಿಪಟ್ಟನ್ನ ಆರಾಮಾಗಿ ಟ್ರೈ ಮಾಡಬಹುದು ಜೊತೆಗೆ ನಾವು ಇದನ್ನ ಉತ್ತರ ಕರ್ನಾಟಕದಲ್ಲಿ ತಾಲಿಪಟ್ಟು ಅಂತ ಕರೆಯೋದಿಲ್ಲ ತಾಲಿಪಟ್ಟಿ ಅಂತ ಕರಿತೇವಿ ಆಡು ಭಾಷೆ ಒಳಗ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ನಾವು ಯೂಸ್ ಮಾಡಿ ಈ ಬ್ರೇಕ್ಫಾಸ್ಟನ್ನು ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬರ್ರಿ ಈಗ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ತಾಲಿಪಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋನು ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಗ ಬಂತಲುತ್ತಾವು ಇದರಿಂದ ನನ್ನ ಎಲ್ಲ ರೆಸಿಪೀಸ್ನ ನೀವು ಟ್ರೈ ಮಾಡ್ಬೋದು ನೋಡ್ಬೋದು ಹಾಗೆ ನನ್ನ ರೆಸಿಪೀಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇದರಿಂದ ನನಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತೈತಿ ಹೆಚ್ಚು ಹೆಚ್ಚು ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಬರ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ತಾಲಿಪಟ್ಟನ್ನು ಯಾವ ರೀತಿ ಮಾಡೋದು ಇನ್ನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಫಸ್ಟು ನಾನು ಒಂದು ಪಾತ್ರೆಗೆ ಒಂದು ಕಪ್ಪು ಜೋಳದ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅರ್ಧ ಕಪ್ಪು ಗೋಧಿ ಹಿಟ್ಟು ನೆಕ್ಸ್ಟು ನಾನು ಎರಡು ಚಮಚ ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಚಮಚ ಬಿಳಿ ಎಳ್ಳು ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹೆಸರು ನಾನು ಕರಿಬೇವನ್ನು ಕೈಯಿಂದನೇ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕಪ್ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಚಮಚ ಅಜ್ವಾಯನ್ ಅಥವಾ ಓಂಕಾಳನ್ನು ಕೈಯಲ್ಲಿ ಈ ಥರ ಉಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಒಳ್ಳೆ ಫ್ಲೇವರ್ ಬಿಡುತ್ತೆ ಈ ಥರ ಉಜ್ಜಿ ಹಾಕೋದ್ರಿಂದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದಾದಮೇಲೆ ಹಾಗೆ ಅರ್ಧ ಚಮಚದಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಒಂದು ಚಮಚ ಜೀರಿಗೆ ನೆಕ್ಸ್ಟ್ ಈಗ ನಾನು ಕಾಲು ಚಮಚದಷ್ಟು ಮಸಾಲೆ ಖಾರ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಇದ್ರ ಬದಲು ಗರಂ ಮಸಾಲ ಹಾಕ್ಕೋಬೋದು ಈಗ ಎಲ್ಲ ಇಂಗ್ರಿಡಿಯಂಟ್ಸ್ನೂ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬ ಕಡಿಮೆ ಟೈಮ್ನಲ್ಲಿ ಮಾಡ್ಕೋಬೋದು ಬೆಳಗ್ಗೆ ಬೆಳಿಗ್ಗೆ ಏನು ಐಡಿಯಾ ಇರಲ್ಲ ಒಂದೊಂದು ಸಾರಿ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂಥ ಟೈಮಲ್ಲಿ ಸಡನ್ನಾಗಿ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ಅದಾದಮೇಲೆ ನಾನು ಬಿಸಿನೀರು ಕಾಯಿಸ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಜೋಳದ ಹಿಟ್ಟು ಹಾಕಿರೋದ್ರಿಂದ ಬಿಸಿನೀರಲ್ಲೇ ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ತಣ್ಣೀರಲ್ಲಿ ಕಲಿಸ್ಕೊಂಡ್ರೆ ಹಿಟ್ಟು ಜಿಗಿ ಬರಲ್ಲ ಅಂದರೆ ಒಂಥರ ನಾವು ತಾಲಿಪಟ್ಟು ಮಾಡಿದಾಗ ಬಿಟ್ಕೊಳಂಗಾಗುತ್ತೆ ತುದಿಯೆಲ್ಲ ಹಾಗಾಗಿ ಬಿಸಿನೀರಲ್ಲೇ ಕಲಿಸ್ಕೋಬೇಕು ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ನೀರು ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಹಿಟ್ಟು ಒಂದು ಸ್ವಲ್ಪ ಸಾಫ್ಟ್ ಆದರೂ ಕೂಡ ತಟ್ಟೋಗಿ ಬರೋದಿಲ್ಲ ಮೆತ್ತಗಾಗಿಬಿಟ್ರೆ ನಾವು ತಲೆಪಟ್ಟು ಮಾಡಿದಾಗ ಅಲ್ಲಲ್ಲೇ ಅಂಟ್ಕೊಳಕ್ಕೆ ಆಗುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ನಾವು ಗಟ್ಟಿಯಾಗಿನೇ ಕಲಿಸ್ಕೊಬೇಕಾಗುತ್ತೆ ನೋಡಿ ಈಗ ನಾನು ತಾಲಿಪಟ್ಟು ಹಿಟ್ಟನ್ನು ರೆಡಿ ಮಾಡಿಕೊಂಡೆ ಒಂದು ಹತ್ತು ನಿಮಿಷ ನಾನೀಗ ತಾಲಿಪಟ್ಟು ಹಿಟ್ಟನ್ನು ನೆನೆಯೋಕೆ ಇಡ್ತೀನಿ ನೋಡಿ ಈಗ ಹತ್ತು ನಿಮಿಷ ಆಯಿತು ಹಿಟ್ಟು ನೆನೆದಿದೆ ಹಿಟ್ಟನ್ನು ಸ್ವಲ್ಪ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು ಯಾಕಂದರೆ ನಾವು ಹತ್ತು ನಿಮಿಷ ನೆನೆಯೋಕೆ ಇಟ್ಟಿರ್ತೀವಲ್ಲ ಈರುಳ್ಳಿ ಎಲ್ಲ ನೀರಿನ ಅಂಶ ಬಿಟ್ಟು ಮತ್ತೆ ಇನ್ನೂ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ನಾನು ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಕ್ಕಿ ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ನಾವು ಹಿಟ್ಟು ತೊಗೋತೀವಲ್ಲ ಅಷ್ಟಷ್ಟೇ ಹಿಟ್ಟು ತಗೊಂಡು ನಾನು ತಾಲಿಪಟ್ಟನ್ನು ಇದ್ದೀನಿ ನೋಡಿ ಇಷ್ಟು ಹಿಟ್ಟು ತಗೊಂಡ್ರೆ ಸಾಕು ಅದಾದಮೇಲೆ ನಾನು ಒಂದು ಪೇಪರ್ ಶೀಟ್ ಮೇಲೆ ಎಣ್ಣೆ ಹಚ್ಚಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಕೈಯಿಂದ ತಟ್ತಾಯಿದ್ದೀನಿ ತಾಲಿಪಟ್ಟನ್ನು ತಾಲಿಪಟ್ಟನ್ನು ಲಟ್ಟಿಸ್ಕೊಳ್ಳಬಹುದು ಬಟ್ ಏನಂದರೆ ನಾವು ಕೈಯಿಂದ ತಟ್ಟಿದ್ರೇ ಅದು ಒಂದು ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ಈಗ ನಾನು ಹಿಟ್ಟು ಮೇಲೆ ಒಂಚೂರು ಎಣ್ಣೆ ಹಾಕಿ ಈ ಥರ ಕೈಯಿಂದ ತಟ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡ ಸೈಜಲ್ಲಿ ತಟ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ನಾವು ತವಾದ ಮೇಲೆ ಹಾಕಬೇಕಾದ್ರೆ ಕಟ್ ಆಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಸೈಜಲ್ಲೇ ತಟ್ಕೋಬೇಕು ತುಂಬ ತೆಳ್ಳಗೂ ತಟ್ಕೋಬೇಡಿ ಯಾಕಂದರೆ ಅಂಟ್ಕೊಂಡ್ಬಿಡುತ್ತೆ ಪೇಪರ್ ಶೀಟ್ಗೆ ನೀವು ಬೇಕಂದರೆ ಹೋಳಿಗೆ ಶೀಟ್ ಮೇಲೂ ಕೂಡ ತಟ್ಕೋಬೋದು ಅಥವಾ ಆಯಿಲ್ ಪ್ಯಾಕೆಟ್ ಮೇಲೇ ಸಹ ತಟ್ಕೋಬೋದು ನೋಡಿ ಇಷ್ಟು ಸೈಜ್ ಆದರೆ ಸಾಕು ಇದಕ್ಕಿಂತ ದೊಡ್ಡದಾಗಿಬಿಟ್ರೆ ಇನ್ನು ಕಟ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ ಕೆಲವೊಬ್ರು ಡಯೆಟ್ ಮಾಡ್ತಾ ಇರ್ತೀರ ಬೆಳಗ್ಗೆ ಬೆಳಿಗ್ಗೆ ಹೆವಿ ಬ್ರೇಕ್ಫಾಸ್ಟ್ ಇಷ್ಟಪಡಲ್ಲ ಅಂಥವರು ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು ಈಗ ತವಾ ಬಿಸಿ ಆದಮೇಲೆ ನಾನು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ತಾಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಉತ್ತರ ಕರ್ನಾಟಕದಲ್ಲಿ ಆಡು ಭಾಷೆಯಲ್ಲಿ ಅಂತ ಕರಿತೀವಿ ನೋಡಿ ಈಗ ನಾನು ಮೇಲ್ಗಡೆನೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಉರಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಹಸಿ ಬಿಸಿ ಬೆಂದ್ಬಿಡುತ್ತೆ ನೋಡಿ ನಾನು ಮೇಲೆ ಕೆಳಗೆ ಮಾಡಿಕೊಂಡು ತಾಲಿಪಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಕಲಿಸ್ಕೊಳ್ಳುವಾಗ ನೀವು ಇದಕ್ಕೆ ಬೇಕಾದರೆ ಈರುಳ್ಳಿ ಸೊಪ್ಪು ಹಾಕೋಬೋದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈರುಳ್ಳಿ ಸೊಪ್ಪು ಇಲ್ಲ ಅಂದರೆ ಅದ್ರ ಬದಲು ಮೆಂತ್ಯ ಸೊಪ್ಪು ಹಾಕ್ಕೊಬೋದು ಅಥವಾ ಪಾಲಕ್ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಂಚ್ಕೊಂಡು ಹಾಕ್ಕೋಬೋದು ನೋಡಿ ತಾಲಿಪಟ್ಟನ್ನು ನಾನು ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಾಯ್ತು ಅಕ್ಕಿ ರೊಟ್ಟಿ ಎಲ್ಲ ಬೇಯಿಸ್ಕೊಳ್ತೀವಲ್ಲ ಅದೇ ಮೆಥಡಲ್ಲಿ ಬೇಯಿಸ್ಕೋಬೇಕಷ್ಟೇ ಸೊ ಆಗಿ ನಮ್ಮ ಬಿಸಿ ಬಿಸಿಯಾದ ತಾಲಿಪಟ್ಟು ರೆಡಿ ಆಯ್ತು ನೋಡಿರಿ ಮಸ್ತ್ ಟೇಸ್ಟ್ ಇರ್ತೈತಿ ಈಗ ನೆಕ್ಸ್ಟ್ ನಾನು ಅದೇ ಮೆಥಡಲ್ಲಿ ಎರಡನೇ ತಾಲಿಪಟ್ಟನ್ನು ಯಾವ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೇಮ್ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಲಿಲ್ಲ ಅಂದರೆ ಒಂಥರ ಅಷ್ಟು ಟೇಸ್ಟ್ ಬರಲ್ಲ ಒಂಥರ ಡ್ರೈ ಡ್ರೈ ಅನ್ಸೋಕ್ಕೆ ಶುರು ಆಗುತ್ತೆ ತಾಲಿಪಟ್ಟು ಮೇಲೆ ಕೆಳಗೆ ಈ ಥರ ಎಣ್ಣೆ ಹಾಕ್ಕೊಂಡೇ ಬೇಯಿಸ್ಕೋಬೇಕು ಅಥವಾ ನೀವು ಡಯೆಟ್ ಮಾಡ್ತಾಯಿದ್ದೀರಾ ನಿಮಗೆ ಆಯಿಲ್ ಅಷ್ಟೊಂದು ಇಷ್ಟ ಆಗೋಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ನೋಡಿ ಒಳ್ಳೆಯ ಘಮ ಕೂಡ ಬರ್ತಾಯಿತ್ತು ಅಜ್ವಾಯ್ನೆಲ್ಲ ಹಾಕಿರೋದ್ರಿಂದ ಜೀರಿಗೆ ಅಜ್ವಾಯಿನು ಈರುಳ್ಳಿ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಈಗ ಫೈನಲ್ ಆಗಿ ಎರಡನೇ ತಾಲಿಪಟ್ಟು ಕೂಡ ರೆಡಿ ಆಯಿತು ಈ ತಾಲಿಪಟ್ಟಲ್ಲೇ ಎಲ್ಲ ಮಸಾಲೆ ಇರೋದ್ರಿಂದ ನೀವು ಎಕ್ಸ್ಟ್ರಾ ಚಟ್ನಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಮೊಸರು ಚಟ್ನಿ ಪುಡಿ ಹಚ್ಕೊಂಡ್ರೆ ಸಾಕು ನೋಡಿದ್ರಲ್ಲ ಸ್ನೇಹಿತರೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯಲ್ಲಿ ಒಂದಾಗಿರುವಂತಹ ತಾಲಿಪಟ್ಟನ್ನ ಯಾವ ರೀತಿ ಮಾಡಬಹುದು ಅಂತ ಇವತ್ತಿನ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ